ಎಲ್ಲರಿಗೂ ನಮಸ್ಕಾರ. ಎನಿಥಿಂಗ್ ಎವ್ರಿಥಿಂಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತು ನವೋದಯ ವಿದ್ಯಾಲಯ ಸಮಿತಿಯವರು 6ನೇ ತರಗತಿಯ ವಿದ್ಯಾರ್ಥಿಗಳ ಸೆಲೆಕ್ಷನ್ ಟೆಸ್ಟ್ ನೋಟಿಫಿಕೇಶನ್ ಹೊರಡಿಸಿದ್ದಾರೆ. ಅಂದರೆ 2021 ಸೆಲೆಕ್ಷನ್ ಟೆಸ್ಟು. ನಿಮ್ಮ ಮಗಳು ಅಥವಾ ಮಗ ಈ ವಿದ್ಯಾಲಯ ಸಮಿತಿಗೆ ಸೇರ್ಕೋಬೇಕಂತಂದರೆ ಪೇರೆಂಟ್ಸ್ ಏನು ಮಾಡಬೇಕು, ಈ ನೋಟಿಫಿಕೇಷನ್ ಪೀರಿಯಡ್ ಎಲ್ಲಿವರೆಗೂ ಇರುತ್ತೆ, ಯಾವಾಗ ಸ್ಟಾರ್ಟ್ ಆಗುತ್ತೆ, ಎಕ್ಸಾಮ್ಸ್ ಯಾವಾಗಿರುತ್ತೆ, ಆಮೇಲೆ ಸೆಲೆಕ್ಷನ್ ಕ್ಯಾಟಗರಿ ಏನಿರುತ್ತೆ, ಏನು ಫಾರ್ಮ್ ಫಿಲಪ್ ಮಾಡಬೇಕು ಅಂತ ಇವತ್ತು ನಾನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನವೋದಯ ವಿದ್ಯಾಲಯ ಸಮಿತಿ ಅಂದರೆ ಏನು, ಶಿಕ್ಷಣ ಯಾವ ರೀತಿ ಇರುತ್ತೆ ಅಂತ ತಿಳಿಸ್ಕೊಡ್ತೀವಿ. ಇದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಯಾಕಂದರೆ ನಾವು ಪ್ರತಿದಿನ ಅಪ್ಲೋಡ್ ಮಾಡುವಂತಹ ಶಿಕ್ಷಣ ಮಾಹಿತಿ ಬಗ್ಗೆ, ಉದ್ಯೋಗದ ಮಾಹಿತಿ ಬಗ್ಗೆ ನೋಟಿಫಿಕೇಶನ್ ನಿಮಗೆ ಬರುತ್ತೆ, ಅದರಿಂದ ನಿಮಗೆ ಹೆಲ್ಪ್ ಆಗುತ್ತೆ. ನವೋದಯ ವಿದ್ಯಾಲಯ ಸಮಿತಿ ನಮ್ಮ ಭಾರತ ದೇಶದಲ್ಲಿ ಒಟ್ಟಾರೆಯಾಗಿ 661 ಸಂಸ್ಥೆಗಳಂದರೆ ವಿದ್ಯಾಶಿಕ್ಷಣಗಳನ್ನು ಹೊಂದಿದ್ದು ಪ್ರತಿಯೊಂದು ಜಿಲ್ಲೆಯಲ್ಲಿ. ಸೊ ಈ ಒಂದು ಶಿಕ್ಷಣ ಸಂಸ್ಥೆ ಇದ್ದು ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಈ ಶಿಕ್ಷಣ ಒಳ್ಳೆ ಶಿಕ್ಷಣ ಸಂಸ್ಥೆ ಅಂತ ನಾನು ತಿಳಿಸ್ಕೊಡ್ತೀನಿ. ಈ ಶಿಕ್ಷಣ ಸಂಸ್ಥೆ 6ನೇ ತರಗತಿಯಿಂದ PUC ಸೆಕೆಂಡ್ ಇಯರ್ವರೆಗೂ ಇರೋದ್ರಿಂದ ಇದೆ. ಹಾಗೂ ಇದು CBSE ಶಿಕ್ಷಣವನ್ನು ಒಳಗೊಂಡಿದೆ. ಅದ್ರ ಜೊತೆಗೆ ಫ್ರೀ ಆಫ್ ಕಾಸ್ಟ್, ಇಲ್ಲಿ ಹೊರಗಡೆ ಕಂಪೇರ್ ಮಾಡಿದರೆ ಈ ಶಿಕ್ಷಣ ಸಂಸ್ಥೆಯಲ್ಲಿ ನಿಮಗೆ ಕಡಿಮೆ ಇರುತ್ತೆ. ಅಂದರೆ ವಿದ್ಯಾರ್ಥಿನಿಯ ತಂದೆ ತಾಯಿ ಬಡವರಾಗಿದ್ದು ಅಥವಾ ಹಳ್ಳಿಯಲ್ಲಿ ವಾಸವಾಗಿದ್ದು, ಅಂದರೆ ಅವ್ರ BPL ಕಾರ್ಡ್ ಉತ್ಪನ್ನ 1 ಲಕ್ಷಕ್ಕಿಂತ ಕಡಿಮೆ ಇದ್ದಲ್ಲಿ ಅವರಿಗೆ ಪ್ರತಿ ತಿಂಗಳು, ಅಂದರೆ ಆ ವಿದ್ಯಾರ್ಥಿನಿಗೆ 600 ರೂಪಾಯಿ ಅಷ್ಟೇ ಒದಿಸಲಾಗುತ್ತೆ. ಅದೇ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿಯ ತಂದೆ ಅಥವಾ ತಾಯಿ ಏನು ಗೌರ್ಮೆಂಟ್ ಎಂಪ್ಲಾಯ್ ಆಗಿದ್ದರೆ ಅವರಿಗೆ ಪ್ರತಿ ತಿಂಗಳು 1500 ಇರುತ್ತೆ ಫೀಸು. ಸೊ ಈ ಥರ ಈ ಒಂದು ಸಂಸ್ಥೆಯ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರೋದು. ಸೊ ಇದರಲ್ಲಿ ಈ ಸಂಸ್ಥೆಯಲ್ಲಿ ಹೋಗಬೇಕು ಅಂತಂದರೆ ನೀವು ಏನು ಮಾಡಬೇಕು, ಯಾವ ಥರ ಇರುತ್ತೆ ಸೆಲೆಕ್ಷನ್ ಪ್ರೊಸೀಜರು ಅಂತ. ಇಲ್ಲಿ ಸ್ಟೇಟ್ ವೈಸ್ ಡಿಸ್ಟ್ರಿಬ್ಯೂಷನ್ ಆಫ್ ಜವಾಹರ್ಲಾಲ್ ನವೋದಯ ವಿದ್ಯಾಲಯದ ಒಂದು ನೋಟಿಫಿಕೇಶನ್ ರೂಲ್ ಇದೆ. ಎಂದರೆ ಒಟ್ಟಾರೆಯಾಗಿ ಕರ್ನಾಟಕದಲ್ಲಿ ನಮಗೆ ಸಂಬಂಧಪಟ್ಟಿದ್ದು ಕರ್ನಾಟಕ, ಅದರಲ್ಲಿ 30 ವೇಕೆನ್ಸಿ ಇದೆ ಈ 2021 ಟೆಸ್ಟ್ಗೆ. ಅದರ ಜೊತೆಗೆ ಒಂದು ಶಿಕ್ಷಣ ಸಂಸ್ಥೆ, ಅಂದರೆ ಎಕ್ಸಾಂಪಲ್ ಬಿಜಾಪುರ ಅಥವಾ ಬಾಗಲಕೋಟೆ ಅಥವಾ ಬೆಂಗಳೂರು ಸಂಸ್ಥೆ ಇದ್ದರೆ ಮ್ಯಾಕ್ಸಿಮಮ್ 8 ಸ್ಟೂಡೆಂಟ್ಸ್ ಆರ್ ಅಡ್ಮಿಟೆಡ್ ಇನ್ ಕ್ಲಾಸ್ 6th ಅಂತ. ಒಂದು ಶಿಕ್ಷಣ ಸಂಸ್ಥೆಗೆ ಅಂದರೆ ಒಂದು ಜಿಲ್ಲೆಗೆ ಪ್ರತಿ ವರ್ಷ 8 ವಿದ್ಯಾರ್ಥಿಗಳನ್ನು 6ನೇ ತರಗತಿಗೆ ಸೇರ್ಪಡೆ ಮಾಡಲಾಗುತ್ತದೆ, ಅಷ್ಟೇ ಮ್ಯಾಕ್ಸಿಮಮ್. ಅದ್ರ ಜೊತೆ ಅದಾದ ನಂತರ ಸೆಲೆಕ್ಷನ್ ಟೆಸ್ಟ್ 2021 ಮಾಹಿತಿ ಏನು ಅಂತಂದರೆ, ಸೊ ನಿಮಗೆ ಅಪ್ಲಿಕೇಶನ್ ಫಿಲಪ್ ಆದಮೇಲೆ ಇಲ್ಲಿ ಕೊಟ್ಟಿದ್ದಾರೆ, ಲಾಸ್ಟ್ ಡೇಟ್ ಟು ಸಬ್ಮಿಟ್ ಆನ್ಲೈನ್ ಅಪ್ಲಿಕೇಶನ್ ಈಸ್ 30th November 2020. ಅಂದರೆ ಇವತ್ತಿಂದ 1 ತಿಂಗಳ ನಿಮಗೆ ಅವಧಿ ಇದೆ. ಅದ್ರ ಜೊತೆಗೆ ನೀವು ಅಪ್ಲಿಕೇಶನ್ ಫಿಲಪ್ ಮಾಡಿದ್ಮೇಲೆ ಎಕ್ಸಾಮ್ ಯಾವಾಗಿರುತ್ತೆ ಅಂತಂದರೆ 10th April 2021, ಅಂದರೆ ಇನ್ನೂ 6 ತಿಂಗಳು ನಿಮಗೆ ಟೈಮ್ ಇದೆ. ಇಲ್ಲಿ ಕೊಟ್ಟಿದ್ದಾರೆ 2021-2022 ವಿಲ್ ಬಿ ಹೆಲ್ಡ್ ಇನ್ ಆನ್ ಸಾಟರ್ಡೇ, ಡೇಟು ಕೊಟ್ಟಿದೆ, ಟೈಮು ಡೇಟು ಎಲ್ಲ ಇದೆ, ಇದನ್ನು ನೀವು ನೋಡ್ಕೊಳ್ಳಿ. ಪ್ರೊಸೀಜರ್ ಆಫ್ ರಿಜಿಸ್ಟ್ರೇಷನ್ ಆನ್ಲೈನ್ ಯಾವ ಥರ ಮಾಡಬೇಕು ರಿಜಿಸ್ಟ್ರೇಷನ್ ನೀವು ಆನ್ಲೈನಲ್ಲಿ ಅಂತಂದರೆ, ಇದೊಂದು ಪೋರ್ಟಲ್ ಇದೆ www.navodaya.gov.in ಅಂತೇಳಿ. ಸೊ ಅಲ್ಲಿ ಹೋಗ್ಬಿಟ್ಟು ನೀವು ವೆರಿಫಿಕೇಷನ್ ಪ್ರೂಫ್ ಆಫ್ ರೆಸಿಡೆನ್ಸಿ, ಏಜು, ಎಲಿಜಿಬಿಲಿಟಿ, ಸೊ ಎಲ್ಲನ ಫಿಲಪ್ ಮಾಡಬೇಕು. ನೀವು ಇಲ್ಲಿ ಫಿಲಪ್ ಮಾಡಬೇಕಾದ್ರೆ ಸ್ಟೂಡೆಂಟು ಮತ್ತು ಆ ಗಾರ್ಡಿಯನ್ನು ಅಥವಾ ಪೇರೆಂಟ್, ಅಂದರೆ ವಿದ್ಯಾರ್ಥಿಯ ತಂದೆ ತಾಯಿಯ ಫೋಟೋಗ್ರಾಫಿ ಸಿಗ್ನೇಚರು ಬೇಕಾಗುತ್ತೆ. ಹಾಗೂ ಆ ವಿದ್ಯಾರ್ಥಿಯ ಸರ್ಟಿಫಿಕೇಟು, ಅಂದರೆ 1ನೇ ತರಗತಿಯಿಂದ 5ನೇ ತರಗತಿವರೆಗೂ ಮಾರ್ಕ್ಸ್ ಏನಿರುತ್ತೆ ಅದೆಲ್ಲ ಬೇಕಾಗುತ್ತೆ, ಯಾವ ಸಂಸ್ಥೆಯಲ್ಲಿ ಕಲಿತ ವಿದ್ಯಾರ್ಥಿ ಅಂತೇಳಿ. ಸೊ ಬೇಕಾಗುತ್ತೆ. ಸೊ ಅದನ್ನು ಇಲ್ಲಿ ಸೆಕೆಂಡ್ ಪಾಯಿಂಟಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅದ್ರ ಜೊತೆಗೆ ನಿಮ್ಮ ಫೋಟೋಗ್ರಫಿ ಸಿಗ್ನೇಚರ್ ಏನು ಇರುತ್ತೆ ಅದು JPG ಫಾರ್ಮೆಟಲ್ಲಿ ಇರಬೇಕು, JPG ಅಂತ ಫಾರ್ಮೆಟಲ್ಲಿ ಇರಬೇಕು. ಅದ್ರ ಜೊತೆಗೆ ಆ ಸೈಜು 10 ಇಂದ 100 KB ಒಳಗಡೆ ಇರ್ಬೋದು. ಸೊ 10 ಇರ್ಬೋದು, 100 ಇರ್ಬೋದು, ಅದು ಒಳಗಡೆ ಇದ್ದರೂ ಇನ್ನೂ ತುಂಬ ಒಳ್ಳೆಯದು. ಸೊ ಆ ಮಾಹಿತಿ ಇಲ್ಲಿದೆ. ಅದ್ರ ಜೊತೆಗೆ ನಿಮಗೆ ಮನೇಲೇ ಗೊತ್ತಿದ್ರೆ ಅಪ್ಲಿಕೇಶನ್ ಫಾರ್ಮು ನೀವು ಮನೇಲೇ ಮಾಡ್ಕೋಬೋದು. ಇಲ್ಲಿ ಕೊಟ್ಟಿದ್ದಾರೆ ಸೋರ್ಸ್, ಡೆಸ್ಕ್ಟಾಪ್, ಲ್ಯಾಪ್ಟಾಪ್, ಮೊಬೈಲ್. ಸೊ ಇದರಲ್ಲಿ ನೀವು ಅಪ್ಲೈ ಮಾಡ್ಬೋದು. ಇಲ್ಲ ನಮಗೆ ಗೊತ್ತಿಲ್ಲ ಅಂತಂದರೆ ನಿಮ್ಮ ಮನೆ ಹತ್ರ ಅಥವಾ ನಿಮ್ಮ ಊರ ಹತ್ರ ಸೈಬರ್ ಸೆಂಟರ್, ಅಂದರೆ ಈಗ ಮೊಬೈಲ್ ರೀಚಾರ್ಜ್ ಮಾಡೋ ಅಂಗಡಿಗಳಿರುತ್ತೆ, ಅಲ್ಲಿ ಹೋದರೆ ನೀವು ಅವ್ರು ಅಪ್ಲೈ ಮಾಡಿಕೊಡ್ತಾರೆ. ಅಪ್ಲೈ ಮಾಡಬೇಕಾದ್ರೆ ಏನು ಪ್ರೊಸೀಜರು ಅಂಥೇಳಿ ನೀವು ನೀಟಾಗಿ ಈ ಬ್ರೋಚರನ್ನು ಓದಿ ಅಪ್ಲೈ ಮಾಡಿ. ಒಂದು ಏನಾದರೂ ಮಿಸ್ಟೇಕ್ ಆದರೆ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಅದ್ರ ಜೊತೆಗೆ ಇಲ್ಲೊಂದು 5ನೇದು ಒಂದು ನೋಟಿಫಿಕೇಶನ್ ರೂಲ್ಸ್ ಏನಂತಂದರೆ, ನೀವು ಅಪ್ಲೋಡ್ ಮಾಡೋ ಅಪ್ಲಿಕೇಶನ್ ಫ್ರೀ ಆಫ್ ಕಾಸ್ಟ್, ಅಂದರೆ ಈ ಜವಾಹರ್ಲಾಲ್ ನೆಹರು ಏನು ವೆಬ್ಸೈಟ್ ಇದೆ ಆ ವೆಬ್ಸೈಟ್ ಅಪ್ಲೈ ಮಾಡೋಕ್ಕೆ ಯಾವುದೂ ಕಾಸ್ಟ್ ಇಲ್ಲ, ಫ್ರೀ ಆಫ್ ಕಾಸ್ಟ್ ಇರುತ್ತೆ. ನೀವು
ಅದಾದಮೇಲೆ ರಿಸಲ್ಟ್ ನೀವು ಸೆಲೆಕ್ಷನ್ ಎಕ್ಸಾಮ್ ಆದಮೇಲೆ ರಿಸಲ್ಟ್ ಆಫ್ ದಿ ಸೆಲೆಕ್ಷನ್ ಟೆಸ್ಟು ಸೊ ಯಾವ ಥರ ನೀವು ನೋಡ್ಬೋದು ಅಂತಂದರೆ ನೀವು ರಿಸಲ್ಟ್ ಬಂದಮೇಲೆ ಅಂದರೆ ಅವ್ರು ಹೇಳಿದಾರೆ ಅನೌನ್ಸ್ನು ಬರುತ್ತೆ ಯಾವಾಗ ಅಂತ ಅನೌನ್ಸ್ ಬೈ ಜೂನ್ 2021 ಅಂದರೆ ನೀವು ಈಗ ಏಪ್ರಿಲಲ್ಲಿ ಎಕ್ಸಾಮ್ ಮುಗಿದ್ರೆ ಮುಂದಿನ ವರ್ಷ ಜೂನಲ್ಲೇ ನಿಮಗೆ ರಿಸಲ್ಟ್ ಬರುತ್ತೆ ಸೊ ಜೂನಲ್ಲಿ ರಿಸಲ್ಟ್ ಬಂದರೆ ಅದೇ ಮಂತ್ ಎಂಡಲ್ಲಿ ನಿಮಗೆ ಅಡ್ಮಿಷನ್ ಸ್ಟಾರ್ಟ್ ಮಾಡ್ತಾರೆ 6ನೇ ತರಗತಿವರೆಗೆ ಸೊ ಅವರು ಈ ರಿಸಲ್ಟ್ನ ಡಿಸ್ಪ್ಲೇ ಮಾಡ್ತೀವಿ ಅಂತ ಹೇಳಿದ್ದಾರೆ ಕನ್ಸರ್ನ್ ಸೆಂಟ್ರಲ್ಲಿ ಅಂದರೆ ಜವಾಹರ್ಲಾಲ್ ನವೋದಯ ವಿದ್ಯಾಲಯ ಇರ್ಬೋದು ಡಿಸ್ಟಿಕ್ ಎಜುಕೇಷನ್ ಆಫೀಸರು ಸೊ ಅಲ್ಲಿರ್ಬೋದು ಅಲ್ಲಿ ರಿಸಲ್ಟ್ ಅನೌನ್ಸ್ ಮಾಡ್ತಾರೆ ಇನ್ ಕೇಸ್ ಏನಾದರೂ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನೇ ಸೆಲೆಕ್ಟ್ ಆಗಿದ್ದರೆ ನೀವು ಅಪ್ಲಿಕೇಶನ್ ಫಿಲಪ್ ಮಾಡಬೇಕಾರೆ ನಿಮ್ಮ ಪೇರೆಂಟ್ಸ್ ನಂಬರ್ ಕೊಡಿ ಮನೆ ಅಡ್ರೆಸ್ ಕೊಡಿ ಕರೆಕ್ಟಾಗಿ ನೀವು ಪ್ರೆಸೆಂಟಾಗಿ ಇಲ್ಲಿದ್ದೀರಾ ಆವಾಗ ಕೊಟ್ಟಿದ್ದು ಹೇಳಿದ್ದಾರೆ ನೋಡಿ ಇಲ್ಲಿ ಥ್ರೂ SMS ಮೊಬೈಲ್ ನಂಬರ್ ಬೈ ಸ್ಪೀಡ್ ಪೋಸ್ಟ್ ಅಥವಾ ನಿಮ್ಮದು ಅಡ್ರೆಸ್ಸಿಗೆ ಅವರು ನಿಮ್ಮ ರಿಸಲ್ಟ್ ಏನಾದರೂ ಸೆಲೆಕ್ಟ್ ಆಗಿತ್ತು ಅಂತಂದರೆ ನಿಮ್ಮ ಮನೆಗೆ ಕಳಿಸ್ಕೊಡ್ತಾರೆ ಸೊ ಇದನ್ನು ತಪ್ಪದೇ ಈ ಮಾಹಿತಿಯನ್ನು ಕರೆಕ್ಟಾಗಿ ಫಿಲ್ ಮಾಡಿ ಯಾವುದೋ ಒಂದು ಅನ್ನೋನ್ ನಂಬರ್ನ ಕೊಡೋದಾಗಲಿ ಅಥವಾ ಯಾವುದೋ ಒಂದು ರಿಜಿಸ್ಟರ್ ಮಾಡ್ಕೊ ಸಿಮ್ ನಂಬರ್ ಕೊಡೋದಾಗಲೂ ಮಾಡೋಕ್ಕೆ ಹೋಗಬೇಡಿ ಸೊ ಸೆಲೆಕ್ಷನ್ ಅಡ್ಮಿಷನ್ ಯಾವ ಥರ ಇರುತ್ತೆ ಅಂತೇಳಿ ಸೊ ಈ ಸೆಕ್ಷನಲ್ಲಿ ಕೊಟ್ಟಿದ್ದಾರೆ ಸೆಲೆಕ್ಟೆಡ್ ಮತ್ತು ನಾನ್ ಸೆಲೆಕ್ಟೆಡ್ ಬೇಸ್ ಟೆಸ್ಟ್ ಹೇಗೆ ನೀವು ಕಮ್ಯುನಿಕೇಟ್ ಮಾಡಬೇಕು ಯಾರಿಗೆ ಇರುತ್ತೆ ನಾನ್ ಹಿಂದಿ ಆಗಿರೋರಿಗೆ ಯಾವ ಥರ ಇರುತ್ತೆ ಅಂತ ಕೊಟ್ಟಿದ್ದಾರೆ ಇದನ್ನು ನೋಡ್ಕೊಳ್ಳಿ ಸೊ ಇಲ್ಲಿ ಎಲಿಜಿಬಲ್ ಕ್ರೈಟೇರಿಯಾ ಕೊಟ್ಟಿದ್ದಾರೆ ಸೊ ಎಲಿಜಿಬಲ್ ಕ್ರೈಟೇರಿಯಾ ಓದ್ಕೊಳ್ಳಿ ಇದರಲ್ಲಿ ನಾ ಇಂಪಾರ್ಟೆಂಟ್ ಏನು ಹೇಳ್ತೀನಿ ಅಂತಂದರೆ ಇಲ್ಲಿ 4.6A ಅಂತಿದೆ ನೋಡಿ ಸೊ ಇಲ್ಲಿ ನಾಟ್ ಬೀನ್ ಪ್ರಮೋಟೆಡ್ ಆ್ಯಂಡ್ ಅಡ್ಮಿಟೆಡ್ ಟು ಕ್ಲಾಸ್ ಬಿಫೋರ್ 15 September 2020 ಅಂದರೆ ಈಗ ಕೆಲವು ಜನ ಇರ್ತಾರೆ ಇವಾಗ 6ನೇ ಓದ್ತಾ ಇರ್ತಾರೆ ಮುಂದಿನ ಸಲ ನೆಕ್ಸ್ಟ್ ಅವ್ರು ಕರೆಯೋದು ಯಾವಾಗ ನೆಕ್ಸ್ಟ್ ಇಯರ್ ಜೂನ್ 2021 ಆವಾಗಲೇ ನೀವು ಇವಾಗಲೂ 6ನೇ ಕಲಿತು ಅವಾಗ 6ನೇ ಹೋಗಕ್ಕೆ ಬರಲ್ಲ ಸೊ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ 15 September 2020 ಅಂದರೆ ಈ ವರ್ಷ ನೀವು 5ನೇ ತರಗತಿಗೆ ರಿಜಿಸ್ಟರ್ ಆಗಿರಬೇಕು ಆದರೆ ಮುಂದಿನ ವರ್ಷ ನೀವು 6ನೇ ತರಗತಿಗೆ ನವೋದಯಕ್ಕೆ ಹೋಗ್ಬೋದು ಇದನ್ನು ತಲೆ ಇಟ್ಕೊಳ್ಳಿ ಅದಾದಮೇಲೆ 4.7 ನೋಡಿ ಈ ಪಾಯಿಂಟಲ್ಲಿ ನೋ ಕ್ಯಾಂಡಿಡೇಟ್ ಈಸ್ ಎಲಿಬಲ್ ಟು ಅಪಿಯರ್ ಇನ್ ದಿ ಸೆಲೆಕ್ಷನ್ ಟೆಸ್ಟ್ ಫಾರ್ ದಿ ಸೆಕೆಂಡ್ ಟೈಮ್ ಅಂಡರ್ ದಿ ಎನಿ ಸರ್ಕಮ್ಟೆನ್ಸ್ ಅಂತ ಅಂದರೆ ಈ ವರ್ಷ ಟ್ರೈ ಮಾಡಿ ಮತ್ತೆ ಮುಂದಿನ ವರ್ಷ ನೀವು ಮತ್ತೆ ಟ್ರೈ ಮಾಡೋಕ್ಕೆ ಆಗಂಗಿಲ್ಲ ಅಂತ ಯಾಕಂದರೆ ಒಂದು ವರ್ಷ ವೇಸ್ಟ್ ಆದರೆ ನಿಮ್ಮ ವಿದ್ಯಾರ್ಥಿದು ಆಲ್ರೆಡಿ ಒಂದು 6 ಕ್ರಾಸ್ ಆಗಿರ್ತದೆ ಏಜು ಅಂತ ಇದು ಕೊಟ್ಟಿದ್ದಾರೆ ಆಮೇಲೆ ಇಲ್ಲಿ ಒಂದು ಒಳ್ಳೆ ಅವಕಾಶ ಯಾರಿಗೆ ರೂರಲ್ ಕ್ಯಾಂಡಿಡೇಟು ರೂರಲ್ ಕ್ಯಾಂಡಿಡೇಟ್ ಅಂತಂದರೆ ಗ್ರಾಮೀಣ ಪ್ರದೇಶದಲ್ಲಿ ಅಭ್ಯಾಸಿಸುತ್ತಿರುವ ವಿದ್ಯಾರ್ಥಿಗೆ ಅಂದರೆ ನೀವು ರೂರಲಲ್ಲಿ ಇದ್ಕೊಂಡ್ಬಿಟ್ಟು ಸೊ ನೀವು ಅರ್ಬನ್ ಅಂದರೆ ಸಿಟಿ ಒಳಗಡೆ ಓದ್ತಾ ಇದ್ರೆ ಬರಲ್ಲ ನೀವು ಇಲ್ಲೇ ಗ್ರಾಮೀಣ ಪ್ರದೇಶದಲ್ಲೇ ನೀವು ಓದ್ತಾ ಇದ್ರೆ ಅವರಿಗೆ 75% ಚಾನ್ಸಸ್ ಇರುತ್ತೆ ಸೀಟ್ ಸಿಗೋಕ್ಕೆ ಸೊ ಅವ್ರು ಕೊಟ್ಟಿದ್ದಾರೆ ಅದನ್ನು ನೀವು ಸೆಲೆಕ್ಷನ್ ಪ್ರೊಸೀಜರ್ ನೋಡ್ಕೊಳ್ಳಿ ಅದ್ರ ಜೊತೆಗೆ ರಿಸರ್ವೇಷನ್ ಆಫ್ ಸೀಟ್ಸ್ ಅಂತ SC ST ಕ್ಯಾಟಗರಿಗೆ ಎಷ್ಟು ಪರ್ಸೆಂಟ್ ಕೊಟ್ಟಿದ್ದಾರೆ ಸೊ 15% SC ಕೊಟ್ಟಿದ್ದಾರೆ 7.5% ST ಅವರಿಗೆ ಸೊ ರಿಸರ್ವೇಷನ್ ಸೀಟ್ ಕೊಟ್ಟಿದೆ ಸೊ ಅವರು ಕೂಡ ಅಪ್ಲೈ ಮಾಡ್ಬೋದು ಇದಕ್ಕೆ ಅದ್ರ ಜೊತೆಗೆ ಸೊ ಅಂಗವಿಕಲತೆ ಹೊಂದಿರುವ ವಿದ್ಯಾರ್ಥಿಗಳಿಗೆ ಕುರುಡರಿಗೆ ಅಂದರೆ ಬ್ಲೈಂಡ್ನೆಸ್ ರೆಫರ್ ಟು ಕ್ಯಾಂಡಿಡೇಟ್ ಸೊ ಅವ್ರಿಗೆ ಏನಿರುತ್ತೆ ಟೋಟಲ್ ಅಬ್ಸೆನ್ಸ್ ಏನಿರುತ್ತೆ ಸೈಟು ಸೊ ಅದನ್ನು ಅದು ಕೊಟ್ಟಿದ್ದಾರೆ ಸೊ ಅದಕ್ಕೆ ಸರ್ಟಿಫಿಕೇಟ್ ನೀವು ಆ ಥರ ಇದ್ದರೆ ಸರ್ಟಿಫಿಕೇಟ್ ಗೌರ್ಮೆಂಟ್ ಸರ್ಟಿಫಿಕೇಟ್ ಕೊಡಲೇಬೇಕು ಅದ್ರ ಜೊತೆಗೆ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡೋದು ಹೇಗೆ ಸೆಲೆಕ್ಷನ್ ಆದಮೇಲೆ ಒನ್ಸ್ ನಿಮ್ಮ ವಿದ್ಯಾರ್ಥಿಯ ನಿಮ್ಮ ಮಗಳ ಅಥವಾ ಮಗಂದ ರಿಸಲ್ಟ್ ಕ್ಲಿಯರ್ ಆದಮೇಲೆ ಏನೇನು ಸಬ್ಮಿಟ್ ಮಾಡಬೇಕು ಅಡ್ಮಿಷನ್ಗೆ ಹೋದಾಗ ಡೇಟ್ ಆಫ್ ಬರ್ತ್ ಸೊ ನೀವು ಆಧಾರ್ ಕಾರ್ಡ್ ಕೊಡ್ಬೋದು ಇದ್ರ ಜೊತೆಗೆ ಅದ್ರ ಜೊತೆಗೆ ಎಲಿಜಿಬಿಲಿಟಿ ಆಸ್ ಪರ್ ಕಂಡೀಷನ್ಸ್ ಆಫ್ NVS ಅಂದರೆ ಜವಾಹರ್ಲಾಲ್ ನವೋದಯ ಸಂಸ್ಥೆ ಸಮಿತಿಯವರಿಗೆ ಅದರದ್ದು ಪ್ರೂಫ್ ಕೊಡಬೇಕು ಅದ್ರ ಜೊತೆಗೆ ರೂರಲ್ ಕೋಟಾ ಅಂದರೆ ಗ್ರಾಮೀಣ ಪ್ರದೇಶದಲ್ಲಿ ಬರೋರಿಗೆ ರೂರಲ್ ಕೋಟಾ ಅಂತ ಇರುತ್ತೆ ಅಂದ್ ಕೊಡ್ಬೋದು ಇನ್ ಕೇಸ್ ಹೈದರಾಬಾದ್ ಕರ್ನಾಟಕ ವಿದ್ಯಾರ್ಥಿಗಳಾಗಿದ್ದರೆ ಅದನ್ನು ಕೂಡ ಇದಕ್ಕೆ ಕೊಟ್ಟರೆ ಒಳ್ಳೆಯದು ಸೊ ಆಮೇಲೆ ಇದ್ರ ಜೊತೆಗೆ ನಿಮಗೆ ಅಬೌಟ್ ದ ಸೆಲೆಕ್ಷನ್ ಟೆಸ್ಟ್ ಯಾವ ಥರ ಇರುತ್ತೆ ಆಮೇಲೆ ಇದರಲ್ಲಿ ಒಂದು ಇಂಪಾರ್ಟೆಂಟ್ ಏನಂತಂದರೆ ಇವಾಗ ನೀವು ಎಕ್ಸಾಮ್ ಫಿಲಪ್ ಮಾಡಬೇಕಾದ್ರೆ ಒಂದು ಬೆಂಗಳೂರು ವಿದ್ಯಾರ್ಥಿ ಆಗಿದ್ರೆ ನೀವು ಬೆಂಗಳೂರು ಸೆಂಟ್ರಲ್ಲಿ ಯಾವ್ದು ಮೆನ್ಷನ್ ಮಾಡ್ತೀರ 2-3 ಕೊಟ್ಟಿರ್ತಾರೆ ಸೆಲೆಕ್ಷನ್ ಸೊ ಅದನ್ನ ಮೆನ್ಷನ್ ಮಾಡಬೇಕು ಆಮೇಲೆ ಅಡ್ಮಿಟ್ ಕಾರ್ಡ್ ರಿಲೀಸ್ ಆದಮೇಲೆ ನಿಮ್ಮ ಸೆಂಟ್ರ್ ಚೇಂಜ್ ಮಾಡೋಕ್ಕೆ ಆಗಂಗಿಲ್ಲ ಸೊ ಇದನ್ನೊಂದು ತಲೆ ಇಟ್ಕೊಂಬಿಟ್ಟು ನೀವು ಫಿಲಪ್ ಫಾರ್ಮ್ ಫಿಲಪ್ ಮಾಡ್ಬೇಕಾದ್ರೆ ಇದು ನೋಡ್ಕೊಳ್ಳಿ ಅದಾದಮೇಲೆ ಲ್ಯಾಂಗ್ವೇಜ್ ಆಫ್ ದಿ ಎಕ್ಸಾಮಿನೇಷನ್ ಇದರಲ್ಲಿ ಫಾರ್ಮಲ್ ಕೇಳಿದ್ದಾರೆ ನಿಮಗೆ ಸೊ ಯಾವ ಥರ ಇರುತ್ತೆ ಈಗ ಎಕ್ಸಾಂಪಲ್ಲು ನಾವು ಕರ್ನಾಟಕ ಅಂತಂದರೆ ಕರ್ನಾಟಕದವರಿಗೆ ಒಂದು 3 ಲ್ಯಾಂಗ್ವೇಜ್ ಬಿಡುಗಡೆ ಮಾಡಿದ್ದಾರೆ ಏನೋ ಹಿಂದಿ ಇಂಗ್ಲೀಷ್ ಕನ್ನಡ ತೆಲುಗು ಮರಾಠಿ ಉರ್ದು ಮಲಯಾಳಂ ತಮಿಳು ಈ 6 ಇಲ್ಲಿ ಟೋಟಲ್ ಆಗಿ ಎಲ್ಲ ಲ್ಯಾಂಗ್ವೇಜ್ಗಳು ಕೊಟ್ಟಿದ್ದಾರೆ ನಿಮಗೆ ಫಾರ್ಮಲ್ ಕೇಳಿದ್ದಾರೆ ಯಾವ ಲ್ಯಾಂಗ್ವೇಜಲ್ಲಿ ನೀವು ಎಕ್ಸಾಮ್ ಬರೀತೀರಾ ಅಂತೇಳಿ ನೀವು ಕನ್ನಡ ಅಂತ ಕೊಟ್ಟಮೇಲೆ ನಿಮ್ಮ ಕ್ವಶನ್ ಪೇಪರ್ ಕನ್ನಡದಲ್ಲೇ ಬರುತ್ತೆ ತಿಳ್ಕೊಂಬಿಡಿ ಆಮೇಲೆ ನೀವು ಹಿಂದಿ ಅಂತ ಕೊಟ್ಬಿಟ್ಟು ಆಮೇಲೆ ಕನ್ನಡ ಕೇಳಿದರೆ ಆ ಟೈಮಲ್ಲಿ ಯಾರಿಗೂ ಕೊಡೋಕ್ಕಾಗಲ್ಲ ಅಂದರೆ ನೀವು ಫಾರ್ಮ್ ಫಿಲಪ್ ಮಾಡಬೇಕಾದ್ರೆ ಈ ಬ್ರೋಚರ್ ಫುಲ್ ಓದಿ ತಿಳ್ಕೊಂಡು ಇದನ್ನು ನೀವು ಫಿಲಪ್ ಮಾಡಬೇಕು ಇದ್ರ ಜೊತೆಗೆ ಯಾವ ಥರ ಇರುತ್ತೆ ಕಂಪೋಸಿಷನ್ ಆಫ್ ದಿ ಟೆಸ್ಟ್ ಎಷ್ಟು ಮಾರ್ಕ್ಸ್ ಇರುತ್ತೆ ಟೋಟಲಾಗಿ ಹೇಳಿದ್ದಾರೆ ಮೆಂಟಾಲಿಟಿ ಅಬಿಲಿಟಿ ಟೆಸ್ಟ್ ಅರ್ಥಮೆಟಿಕ್ ಟೆಸ್ಟ್ ಲ್ಯಾಂಗ್ವೇಜ್ ಟೆಸ್ಟ್ ಅಂತ 3 ಟೈಪ್ಗಳಿದೆ ABC ಅಂತೇಳಿ ಸೊ
ಸೊ ಇದು ಡ್ಯುರೇಷನ್ನು ಟೈಮಿಗೆ ಕೊಟ್ಟಿದ್ದಾರೆ 11:30 AM ಇಂದ 1:30 PM ವರೆಗೂ ಇರುತ್ತೆ, ಮೂರು ಸೆಕ್ಷನ್ ಇರುತ್ತೆ. ಟೋಟಲಾಗಿ 100 marks ಇರುತ್ತೆ, ಟೋಟಲಾಗಿ 80 questions, 2 hours ಟೈಮ್ ಇರುತ್ತೆ. ಅಂದರೆ ಇಲ್ಲಿ ಒಂದು ಒಂದು ಪ್ರಶ್ನೆಗೆ 1.25 marks ಇರುತ್ತೆ ಒಂದು ಕ್ವಶನ್ಗೆ. ಇಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ. ವಿದ್ಯಾರ್ಥಿಗಳಿಗೆ ಇದನ್ನ ನೀವು ಪೇರೆಂಟ್ಸ್ ನೀವು ಹೇಳಿ ಕಳಿಸಿ, ಇನ್ ಕೇಸ್ ಏನೋ ಕ್ವಶನ್ ಗೊತ್ತಿಲ್ಲ ಅಂದರೆ ಸೊ ಅದು ನಿಯರ್ ಬೈ ಕ್ವಶನ್ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ಯಾಕಂದರೆ ನೆಗೆಟಿವಿಟಿ ಮಾರ್ಕ್ಸ್ ಇಲ್ಲ, ಅದಕ್ಕೋಸ್ಕರ ಇನ್ ಕೇಸ್ ಚಾನ್ಸಸ್ ಇತ್ತು ಅಂದರೆ ನಿಮಗೆ ಆ ಕ್ವಶನ್ಗೆ ಮಾರ್ಕ್ಸ್ ಬಂದರೂ ಬರ್ಬೋದು. ರೆಕಾರ್ಡಿಂಗ್ ಆನ್ಸರ್ಸ್ ಯಾವ ಥರ ಇರುತ್ತೆ ಮೆಥಡು ಅಂತಂದರೆ, ನಿಮ್ಮ ವಿದ್ಯಾರ್ಥಿಗಳು ಇಲ್ಲಿವರೆಗೆ OMR ಶೀಟ್ ಫಿಲ್ಅಪ್ ಮಾಡಿ ಮಲ್ಟಿಪಲ್ ಚಾಯ್ಸ್ ಬರೀದು ಗೊತ್ತಿರೋಂಗಿಲ್ಲ. ಸೊ ಇದನ್ನು ನೀವು ತಿಳಿಸ್ಕೊಡಿ. ಬ್ಲೂ ಅಥವಾ ಬ್ಲ್ಯಾಕ್ ಪಾಯಿಂಟ್ ಬಾಲ್ ಪೆನ್ ಪಾಯಿಂಟ್ನ ಇದು ತೊಗೊಂಡು ಹೋಗಬೇಕು. ಆ ಟೈಮ್ ಒಳಗೆ ನೀವು ಬೇರೆ ಯಾವುದು ಪೆನ್ಸಿಲಿಂದ ಮಾರ್ಕ್ ಮಾಡಿದರೆ ಬರೋಂಗಿಲ್ಲ. ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಒಂದು 37 ಈ ನೋಟಿಫಿಕೇಶನಲ್ಲಿ ಕೊಟ್ಟಿದ್ದಾರೆ ಯಾವ ಥರ ಫಿಲ್ಅಪ್ ಮಾಡಬೇಕು. ABCD ಅಂತ ಇರುತ್ತೆ, ಕರೆಕ್ಟ್ ಆನ್ಸರ್ ಆದರೆ ಸಿಗೆ ಈ ಥರ ಫಿಲ್ ಮಾಡಬೇಕು. ಸೊ ಅದ್ರ ಜೊತೆ ಕೊಟ್ಟಿದ್ದಾರೆ. ಆಮೇಲೆ ಇಲ್ಲಿ ಕೊಟ್ಟಿದ್ದಾರೆ ಇ ಮತ್ತು ಎಫ್ ರೂಲಲ್ಲಿ ಕೊಟ್ಟಿದ್ದಾರೆ ನೋಡಿ, 1.5 marks ವಿಲ್ ಬಿ ಎವ್ರಿ ಫೋರ್ ಕರೆಕ್ಟ್ ಆನ್ಸರ್ಸ್ ಅಂತ ಕೊಟ್ಟಿದ್ದಾರೆ. ನೋ ನೆಗೆಟಿವ್ ಮಾರ್ಕಿಂಗ್ ಅಂತ ಕೊಟ್ಟಿದ್ದಾರೆ. ಇದ್ರ ಜೊತೆಗೆ ಇನ್ಸ್ಟ್ರಕ್ಟಿಂಗ್ ಆ್ಯಂಡ್ ಎಕ್ಸಾಂಪಲ್ಸ್ ಯಾವ ಥರ ಅಂತ ಹೇಳಿದ್ದಾರೆ ಇದರಲ್ಲಿ. ಸೊ ಯಾವುದಂದ್ರೆ ಇನ್ ಕೇಸ್ ಏನಾದರೂ ಅಡ್ಮಿಟ್ ಕಾರ್ಡ್ ಇಲ್ಲದೆ ನೀವು ಎಕ್ಸಾಮಲ್ಲಿ ಹೋಗಿ ನೀವು ಯಾವುದೋ ಒಂದು ನಂಬರ್ ಹೇಳಿದರೆ ಅವ್ರು ಕರ್ಕೊಳ್ಳೋಂಗಿಲ್ಲ. ಆಮೇಲೆ 11:30 ಎಕ್ಸಾಮ್ಸ್ ಇರುತ್ತೆ, 11 ಒಳಗಡೆ ನೀವು ಹೋಗಬೇಕು. ಅದು ಇದು ಎಲ್ಲ ಥರದ ಮಾಹಿತಿನ ಕೊಟ್ಟಿರ್ತಾರೆ. ಒಂದು ಸೀಟ್ಗೆ ಒಬ್ಬರೇ ಅಂತ ಇರುತ್ತೆ, ಮೆಂಟಾಲಿಟಿ ಅಬಿಲಿಟಿ ಟೆಸ್ಟ್ ಯಾವ ಥರ ಇರುತ್ತೆ ಅಂತೇಳಿ ಇದ್ರ ಬಗ್ಗೆ ಬ್ರೋಚರಲ್ಲಿ ಕೊಟ್ಟಿದ್ದಾರೆ. ಸೊ ಎಂಡ್ ಆಫ್ ದಿ ಬ್ರೋಚರಲ್ಲಿ ಯಾವ ಥರ ನಿಮಗೆ ಎಕ್ಸಾಮಿನೇಷನ್ ಇರುತ್ತೆ, ಯಾವ ಥರ ಪಾರ್ಟ್ ಫಿಗರ್ ಸಿರೀಸ್ ಕಂಪ್ಲೀಷನ್ ಆಗಿರ್ಬೋದು, ಪ್ಯಾಟರ್ನ್ ಕಂಪ್ಲೀಷನ್ ಆಗಿರ್ಬೋದು, ಅರ್ಥಮೆಟಿಕು, ಸೊ ಏನಂತ ಇದು ಕೊಟ್ಟಿದ್ದಾರೆ. ಸೊ ಆದಾದಮೇಲೆ ಬ್ರೋಚರ್ ಎಂಡಲ್ಲಿ ಯಾ ವಿದ್ಯಾರ್ಥಿಗಳಿಗೆ ಸರ್ಟಿಫಿಕೇಟು ನಾನ್ ಕರ್ನಾಟಕ, ಸೊ ವಿದ್ಯಾರ್ಥಿಗಳಿಗೆ ಸರ್ಟಿಫಿಕೇಟ್ ಏನು ಅಂತ ವಿದ್ಯಾಲಯ ಟೆಸ್ಟ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಸೊ ಇದನ್ನೆಲ್ಲ ಫಿಲಪ್ ಮಾಡಬೇಕು ನೀವು ನೀಟಾಗಿ, ಆನ್ಲೈನಲ್ಲೇ ಇರುತ್ತೆ. ಫಿಲಪ್ ಮಾಡಿ ಇವು ಎಲ್ಲ ಫಿಲಪ್ ಮಾಡಿದ ಫಾರ್ಮ್ಸ್ ಒಂದು ಕಾಪಿ ಜೆರಾಕ್ಸ್ ನೀವು ಇಟ್ಕೊಂಡ್ಬಿಟ್ಟು ಅದಾದಮೇಲೆ ನಿಮ್ಗೆ ಹೆಲ್ಪ್ ಆಗುತ್ತೆ, ಯಾಕಂದರೆ ಅಡ್ಮಿಟ್ ಕಾರ್ಡ್ ತೊಗೊಳ್ಬೇಕಾದ್ರೆ ಆ ಟೈಮಲ್ಲಿ ನಿಮ್ಗೆ ಹೆಲ್ಪ್ ಆಗುತ್ತೆ. ಸೊ ಇದೇ ಥರ ಎಲ್ಲ ಶಿಕ್ಷಣ ಮತ್ತು ಉದ್ಯೋಗದ ಜಾಬ್ ಬಗ್ಗೆ ನಮ್ಮ ಮಾಹಿತಿ ಬಗ್ಗೆ ತಿಳಿಸ್ಕೊಡ್ತೀವಿ. ನಿಮ್ಮ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನು ಐಕನ್ನು ಪ್ರೆಸ್ ಮಾಡಿ. ಧನ್ಯವಾದಗಳು.